ರಾಜ್ಯದಲ್ಲಿ ವರುಣ ಆರ್ಭಟ ಮುಂದುವರೆಸಿದೆ. ಸತತವಾಗಿ ಸುರಿತಾ ಇರುವಂತಹ ಒಂದು ವಾರಗಳ ಕಾಲ ಮಳೆಯಿಂದಾಗಿ ಜನಜೀವನ ತತ್ತರಿಸಿ ಹೋಗ್ತಾ ಇದೆ. ಸದ್ಯ ಮನೆ ಕುಸಿಯುವಂತಹ ಭೀತಿಯಲ್ಲಿ ಅಲ್ಲಿನ ಜನ ಬದುಕನ್ನು ನಡೆಸ್ತಾ ಇದ್ದಾರೆ. ಮೂಡಬಿದಿರೆ ತಾಲೂಕಿನ ಇರುಮೇಲೈ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕಳೆದ 5 ದಿನಗಳಿಂದ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಇರುವೈಲಿನಲ್ಲಿ ತೋಟ ಕುಸಿದಿದೆ, ಜೊತೆಗೆ 25 ಲಕ್ಷ ರೂಪಾಯಿ ನಷ್ಟವಾಗಿದೆ. ರಾಜ್ಯದಲ್ಲಿ ಮುಂದುವರೆದಿದೆ ವರುಣಾರ್ಭಟ. ಇನ್ನು 2-3 ದಿನ ಇದೇ ರೀತಿಯಾದ ಮಳೆ ಇರೋದ್ರಿಂದಾಗಿ ಮತ್ತಷ್ಟು ಜನರಲ್ಲಿ ಆತಂಕ ಮನೆ ಮಾಡಿದೆ. ಇರುವೈಲಿನಲ್ಲಿ ತೋಟ ಕುಸಿತಗೊಂಡು 25 ಲಕ್ಷ ರೂಪಾಯಿ ನಷ್ಟವಾಗಿದೆ. ಸದ್ಯ ಮನೆ ಕುಸಿಯುವಂತಹ ಭೀತಿಯಲ್ಲಿ ಆ ಕುಟುಂಬಸ್ಥರಿದ್ದಾರೆ. ಕಳೆದ 1 ವಾರದಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ. ಪ್ರಶಾಂತ್ ಮತ್ತು ರಾಜೇಶ್ ಅಂತೇಳಿ ಅವರ ಅಡಿಕೆ ತೋಟ ಅದು ಯಾವುದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ಮನೆ ನಾಶವಾಗುವಂತ ಭೀತಿಯಲ್ಲಿ ಆ ಕುಟುಂಬಸ್ಥರು ಇದ್ದಾರೆ. ಮನೆಯಲ್ಲಿರುವಂತಹ ಸಾಮಗ್ರಿಗಳು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕಾಗುತ್ತೆ, ಬಟ್ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದ. ಇರುವೈಲಿನಲ್ಲಿ ತೋಟ ಕುಸಿತಗೊಂಡು 25 ಲಕ್ಷ ರೂಪಾಯಿ ನಷ್ಟವಾಗಿದೆ. ಪ್ರಶಾಂತ್ ಮತ್ತು ರಾಜೇಶ್ ಎಂಬುವರ ಅಡಿಕೆ ತೋಟ ಸಂಪೂರ್ಣವಾಗಿ ಕುಸಿದಿದೆ. ಮಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಇರುವೈಲಿನಲ್ಲಿ ತೋಟ ಕುಸಿದು 25 ಲಕ್ಷ ರೂಪಾಯಿ ನಷ್ಟವಾಗಿದೆ. ಇವರಿಗೆ ಮನೆ ಕುಸಿಯುವ ಭೀತಿಯಲ್ಲಿ ಕುಟುಂಬಸ್ಥರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮೂಡುಬಿದಿರೆ ತಾಲೂಕಿನ ಇರುವೈಲು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕಳೆದ 5 ದಿನಗಳಿಂದ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಕೇವಲ ಇವರ ಮನೆ ಅಷ್ಟೇ ಅಲ್ಲ, ಅಲ್ಲಿ ಸಂಪೂರ್ಣವಾಗಿ ಯಾರಿಲ್ಲ ಇದ್ದಾರೆ, ಸಂಪೂರ್ಣವಾಗಿ ಮನೆಗಳು ಜಲಾವೃತವಾಗ್ತಾ ಇದೆ, ಗುಡ್ಡ ಕುಸಿತ ಕಾಣ್ತಾ ಇದೆ. ಇನ್ನು ಮಳೆ ಇರೋದ್ರಿಂದಾಗಿ ತಗ್ಗು ಪ್ರದೇಶಗಳಿಗೆ ಮನೆಯೊಳಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ತಾ ಇದೆ. ಮರಗಳು ಧರೆಗುಳ್ತಾ ಇವೆ, ಸಹಜವಾಗಿ ಅಲ್ಲಿರುವಂತಹ ಜನರಿಗೆ ಆತಂಕ ಈಗ ಮನೆ ಮಾಡ್ತಾ ಇದೆ. ಇನ್ನು 3-4 ದಿನ ಮಳೆ ಇರೋದ್ರಿಂದಾಗಿ ಮತ್ತಷ್ಟು ಆತಂಕ ಎದುರಾಗಿದೆ. ಕಳೆದ 5 ದಿನಗಳಿಂದ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಪ್ರಶಾಂತ್ ಮತ್ತು ರಾಜೇಶ್ ಎಂಬುವರ ಅಡಿಕೆ ತೋಟ ಏನಿದೆ ಸಂಪೂರ್ಣವಾಗಿ ನೆಲಸಮವಾಗಿದೆ. ಯಾವುದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ಮನೆ ನಾಶವಾಗುವಂತಹ ಭೀತಿಯಲ್ಲಿ ಆ ಕುಟುಂಬಸ್ಥರಿದ್ದಾರೆ. ಇರುವೈಲಿನಲ್ಲಿ ತೋಟ ಕುಸಿದು 25 ಲಕ್ಷ ರೂಪಾಯಿ ನಷ್ಟವಾಗಿದೆ. ಮನೆ ಕುಸಿಯುವಂತಹ ಭೀತಿಯಲ್ಲಿ ಆ ಕುಟುಂಬಸ್ಥರು ಇರುವಂಥದ್ದು. ಮೂಡುಬಿದಿರೆ ತಾಲೂಕಿನ ಇರುವೈಲಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕಳೆದ 5 ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಕುಟುಂಬಸ್ಥರು ತಮ್ಮ ಆಕ್ರೋಶನ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಪ್ರಶಾಂತ್ ಮತ್ತು ರಾಜೇಶ್ ಎಂಬುವರ ಅಡಿಕೆ ತೋಟ ಸಂಪೂರ್ಣವಾಗಿ ಮಳೆಯಿಂದ ನಾಶವಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಮನೆಯೂ ಕೂಡ ನಾಶವಾಗುವಂತಹ ಭೀತಿಯಲ್ಲಿದೆ.